ಇರ್ತಿರ್ತಕ್ಕಂತ ಕಬ್ಗೆ ನೀರನ್ನ ಕೊಡದೆ ಒಂದು ತಿಂಗಳು ಬ್ಲಾಕ್ ಮಾಡಿರುವಂತದ್ದು ಅವೈಜ್ಞಾನಿಕವಾಗಿದೆ. ಹಾಗೆ ಹೇಗೆ ಅಂತ ಹೇಳಿದ್ದಾರೆ. ಸರ್ಕಾರದ ಪ್ರತಿನಿಧಿ ಬಂದಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಮೊದಲನೇದೇ ಅವ್ರಿಗೆ ಇದರ ಬಗ್ಗೆ ನೀರಿನ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದು ನೀರು ಇಮಿಡಿಯೇಟಾಗಿ ಬಿಡಿಸುವಂಥ ಕೆಲಸನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಎಲ್ಲ ಶಾಸಕರ ಜೊತೆಲಿ ನಾವು ಮಾತಾಡ್ಕೊಂಡಿದ್ದೀವಿ. ಒಂದು ಎರಡನೇದು ಪಾಂಡುಪುರ ಸಕ್ಕರೆ ಫ್ಯಾಕ್ಟ್ರಿ ಮತ್ತು ಮಂಡ್ಯ ಸಕ್ಕರೆ ಫ್ಯಾಕ್ಟ್ರಿ ಎರಡನ್ನೂ ಕೂಡ ಕೆಲವು ಗೊಂದಲಗಳಿದೆ. ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಮಂಡ್ಯ ಶುಗರ್ ಫ್ಯಾಕ್ಟ್ರಿನ ಮತ್ತು ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ. ಇಷ್ಟು ದಿನಗಳಾದರೂ ಕೂಡ ಅದನ್ನು ಅಗ್ರಿಮೆಂಟ್ ಮಾಡ್ಕೊಳ್ದೇ ಖಾಸಗಿ ವ್ಯಕ್ತಿಗೆ ಸಂಪೂರ್ಣ ಹಿಡಿತ ಕೊಟ್ಟು ಅಲ್ಲಿ ಎಂಪ್ಲಾಯ್ಮೆಂಟ್ ಸಿಸ್ಟಮ್ನೇ ಬದಲಾಯಿಸ್ಕೊಂಡು ಇಡೀ ವ್ಯವಸ್ಥೆನೇ ಹದಗೆಟ್ಟೋ ಅಂತ ಹಂತಕ್ಕೆ ತಲುಪಿದೆಯಲ್ಲ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿದ್ದೀವಿ. ಮತ್ತು ಅನೇಕ ಇಲ್ಲಿ ನಮ್ಮ ಜಿಲ್ಲಾ ಆಡಳಿತದಲ್ಲಿ ಅನೇಕ ಲೋಪದೋಷಗಳಿದೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ರಾಜಕಾರಣಿಗಳು ರಾಜಕಾರಣ ಮಾಡೋದಿರಲಿ, ಅಧಿಕಾರಿಗಳೇ ಜಾಸ್ತಿ ರಾಜಕಾರಣ ಮಾಡೋಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ರೈತ ಸಂಘದ ಮುಖಂಡರು ಹೇಳ್ದಂಗೆ ಅವ್ರುಗಳು ಯಾರ್ಯಾರಿಗೂ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸೋದು, ಯಾವ್ಯಾವ ವಿಚಾರಕ್ಕೂ ಅತಿಯಾದ ಆಸಕ್ತಿ ತೋರಿಸೋದು, ಮೂಲಭೂತವಾಗಿ ಇಲ್ಲಿ ರೈತರಿಗೆ ಮತ್ತು ಬಡವರಿಗೆ ಆಗಬೇಕಾಗಿರೋ ಸವಲತ್ತುಗಳ ಬಗ್ಗೆ 28 ಕತೆ, ಸರ್ಕಾರಿ ಆಸ್ತಿ ಉಳಿಸ್ಕೊಳ್ಳೋದ್ರ ಬಗ್ಗೆ 28 ಕತೆ, ಹಿಂಗೆಲ್ಲ ಇದೆ ವಿಚಾರ. ಅದೆಲ್ಲ ಆದಷ್ಟು ಕೂಲಂಕುಷವಾಗಿ ನಾವು ಚರ್ಚೆ ಮಾಡೋರಿ. ಏನು ಏನು ವಿಚಾರ ಅದು? ಟೈಲರ್ ಕೂದಿ ಮಾಡಿ ಒಂದು ವಿಡಿಯೋ ಮಾಡಿದ್ರು. ಇಲ್ಲ ನನಗೆ ಮಾಹಿತಿ ಇಲ್ಲ. ಮಾಡಿ ಮಂಡ್ಯ ರಾಜಕಾರಣ ಮಾಡೋದು ವಿಚಾರ ಹೇಳದಾದ್ರೆ, ಹಿಂದೆ ರಮ್ಯ ಅವ್ರು ಬಂದ್ರು, ಅವರು ಒಂದ್ಸರಿ ಗೆದ್ರು ಸ್ವತಂತ್ರ ಹೋಗಿದ್ರು, ಸುಮಲತಾ ಅವರು ಈಗ ಬೇರೆ ಕಡೆ ಹೋಗ್ತಾರೆ ಏನೋ ಮಾತಾಡ್ತಾರೆ. ಯಾಕೆ ಹೋಗ್ಬೇಕು ಇವ್ರೆ? ಅವರು ಒಳ್ಳೇದೋ ಕೆಟ್ಟದ್ದೋ ನಮ್ಮ ಮಂಡ್ಯ ಜಿಲ್ಲೆಗೆ ಎಂ ಪಿ ಆಗಿದ್ದಾರೆ, ನಮ್ಮ ಜಿಲ್ಲೆಗೆ ಒಂದಷ್ಟು ಹೊಸ ಕಾಮಗಾರಿಗಳನ್ನ ಕೇಂದ್ರದಿಂದ ತರಲಿ ಅನ್ನೋದು ನಮ್ಮ ಆಶಯ. ಅವ್ರನ್ನ ಇಲ್ಲಿಂದ ಹೋಗಿ ಅನ್ನೋದಕ್ಕೆ ನಾನು ತಯಾರಿಲ್ಲ. ಯಾಕೆಂದರೆ ಮಂಡ್ಯದಲ್ಲಿ ಮಂಡ್ಯ ಜನದ ಬಗ್ಗೆ ನಾನು ತುಂಬ ಪ್ರೀತಿ ಇಟ್ಕೊಂಡಿದ್ದೀನಿ ಅಂತೇಳಿ ನೆನೆ ಕೂಡ ಹೇಳಿದ್ದಾರೆ. ನಮಗೂ ಭಾಳ ಸಂತೋಷ ಇದೆ ಅದು. ಆದರೆ ಅವ್ರ ಕರ್ತವ್ಯಗಳು ಮಾಡಬೇಕಷ್ಟೇ. ಏನಂದರೆ ಕೇಂದ್ರದಿಂದ ವಿಶೇಷವಾಗಿ ಏನು ಮಂಡ್ಯಕ್ಕೆ ತರ್ತಾರೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದೀವಿ. ಈಗಾಗಲೇ 3 ವರ್ಷ ಕಳೆದೋಗಿದೆ. ಇನ್ನು ಉಳಿದ ಜಾಗದಲ್ಲಿ ಅವ್ರು ಏನು ತರ್ತಾರೆ ಅನ್ನೋದ್ರ ಮೇಲೆ ಜನ ನಿರ್ಧಾರ ಮಾಡ್ತಾರೆ. ಇಟ್ಕೋಬೇಕು ಬೇಡೋ ಅಂತ ನಮ್ಮ ಜನ, ಅದರಲ್ಲೂ ಮಂಡ್ಯ ಜಿಲ್ಲೆ ಜನ ಕೆಲಸ ಮಾಡಿದವ್ರು ಅವ್ರು ಯಾರನ್ನೂ ಇಟ್ಕೊಳ್ಳಲ್ಲ, ಮಾಡಿದ್ರೆ ಬಿಡಲ್ಲ, ಅವ್ರನ್ನ ತಪ್ಪಿಕೊತಾರೆ. ಸರ್, ಲಾಸ್ಟ್ ಚುನಾವಣೆ ಟೈಮಲ್ಲೂ ಅಂದ್ರೆ ಒನ್ ಟರ್ಮ್ ಅವ್ರದ್ದೆಲ್ಲ ಅಂತೆಲ್ಲ ಮಾತಾಡಿದ್ರೆ, ಒಂದು ಜೆ ಡಿ ಎಸ್ ನಾಯಕರು ಬಣ್ಣ ಹಚ್ಚಿದ ಸಿನಿಮಾದವ್ರು ಬಂದ್ರೆ ಈಗ ಅದೇ ತರದ ಮಾತುಗಳು ಕ್ಷೇತ್ರ ಬದಲಾಯಿಸ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ಇಲ್ಲ ನಾ ಹೇಳಿದ್ನಲ್ಲ, ನಾವು ನಮ್ಮ ಆಶಯ ಏನಿದೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ಅವ್ರ ಕುಟುಂಬ ಬಹಳ ವರ್ಷ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿಧಿಸಿದ್ದಾರೆ. ಅವರು ಮಾಡಬೇಕಾದ ಕರ್ತವ್ಯಗಳು ವಿಶೇಷವಾಗಿ ಜನ ಆಸಕ್ತಿಯಿಂದ ಅವ್ರನ್ನ ಆಶೀರ್ವಾದ ಮಾಡಿರುವಂಥದ್ದು. ನಮ್ಮ ಜಿಲ್ಲೆಗೆ ಮಾಡಬೇಕಾದ ಅವಧಿ ಇನ್ನೂ ಟೈಮ್ ಇದೆ ಅವರಿಗೆ. ಈ ತನಕ ಅಂಥ ಯಾವ ಬೆಳವಣಿಗೆಯನ್ನು ನಾವು ನೋಡಿಲ್ಲ. ನಮ್ಮ ಆಶಯ ಏನು ಅಂದರೆ ಅವ್ರನ್ನ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಜನ ನಿಮ್ಮನ್ನ ಓಟ್ ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ, ನಮಗೆಲ್ಲ ಸಂತೋಷ ಇದೆ. ನೀವು ಪಾರ್ಲಿಮೆಂಟ್ ಮೆಂಬರ್ ಇದ್ದೀರಿ, ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ತಾವೇನಾದ್ರು ತನ್ನಿ, ಹೊಸದಾಗಿ ಮಾಡಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿ ಅಂತೇಳಿ. ಯಾಕೆಂದರೆ ಈಗ ಬೇರೆ ಬೇರೆ ಜಿಲ್ಲೆಯ ಎಂ ಪಿಗಳು ಅವ್ರವ್ರ ಜಿಲ್ಲೆನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಭಾಳ ಪ್ರಭಾವಿಗಳಾಗಿರೋದ್ರಿಂದ ಇವರು ಭಾಳ ನಿರೀಕ್ಷೆಯಲ್ಲಿದ್ದಾರೆ ಜನ. ಬಟ್ ಈ ತನಕ 3 ವರ್ಷ ಕಳೆದರೂ ಕೂಡ ಅಂಥದ್ದು ಯಾವ ಬೆಳವಣಿಗೆಗಳು ಕಂಡಿಲ್ಲ. ಇನ್ನು ಮುಂದೆ ಬೇಗ ಮಾಡಲಿ ಅವರು, ಯಾಕೆಂದರೆ ಮಂಡ್ಯ ಜನದ ಬಗ್ಗೆನೂ ಅವ್ರಿಗೂ ತುಂಬ ಪ್ರೀತಿ ಇದೆ, ಮಂಡ್ಯ ಜಿಲ್ಲೆ ಜನಕ್ಕೂ ಅವ್ರ ಬಗ್ಗೆ ಪ್ರೀತಿ ಇರೋದ್ರಿಂದನೇ ಗೆಲ್ಸಿದ್ದಾರೆ. ಹಾಗಾಗಿ ಈಗ ಎರಡೂ ಕಾಕತಾಳಿ ಆಗಿದೆ. ಈಗ ಅಭಿವೃದ್ಧಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಅಟ್ಲೀಸ್ಟ್ ಈಗ ಇನ್ನು ಮುಂದೆನಾರೋ ತೊಗೊಂಡು ನಮ್ಮ ಜಿಲ್ಲೆಯಲ್ಲೇ ಉಳಿದು ರಾಜಕಾರಣ ಮಾಡಬೇಕು, ಅವರು ಜೊತೇಲಿ ಅಭಿವೃದ್ಧಿ ಮಾಡಬೇಕು. ಬರೇ ಖಾಲಿ ರಾಜಕಾರಣ ಅಲ್ಲ, ರಾಜಕಾರಣಕ್ಕೆ ಬರೋದು ಅಭಿವೃದ್ಧಿ ಮಾಡೋಕ್ಕೆ. ಹಾಗಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ಇನ್ನು ಮುಂದೆನಾದರೂ.